ನನ್ನ ಅಭಿಪ್ರಾಯದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ನಾವು ಕಾಂಗ್ರೆಸ್ನ ಬಿ ಟೀಮು ಅಲ್ಲ, ಬಿಜೆಪಿ ಬಿ ಟೀಮು ಅಲ್ಲ, ಕನ್ನಡ ನಾಡಿನ ಜನತೆಯ ಬಿ ಟೀಮ್. ನಾವು ಕರ್ನಾಟಕದ ಅಭಿವೃದ್ಧಿಗೆ ಬಿ ಟೀಮ್. ನಾವು ಸಿದ್ಧಾಂತವೇ ಇಲ್ಲದೆ ಇರತಕ್ಕಂಥ ಜೆ ಡಿ ಎಸ್ ಪಕ್ಷದ ಮನೆ ಬಾಗಿಲಿಗೆ ಯಾಕೆ ಬಂದ್ರಿ? 2018 ಅಂತರ 18 ಅತಂತ್ರ ವಿಧಾನಸಭೆಗೆ ಸಿದ್ಧಾಂತವೇ ಇಲ್ಲದೆ ಇರತಕ್ಕಂಥ ಜೆ ಡಿ ಎಸ್ ಪಕ್ಷದ ಮನೆ ಬಾಗಿಲನ್ನ ತಟ್ಟಿದ್ದು ಯಾರು? ಸಿದ್ದರಾಮಯ್ಯ ಅವರು ಕೇಳಲಿಕ್ಕೆ ಬಯಸ್ತೀನಿ. ನೀವೇ ತಾನೇ ಬಂದವರು ಅಲ್ಲಿಗೆ, ನಿಮ್ಮದು ಯಾವ ಸಿದ್ಧಾಂತ? ಬಹಿರಂಗ ಪಡಿಸೋಣ, ಚುನಾವಣೆ ಮುಗಿಲಿ, ಆತರ ಯಾತಿಕೆ? ಚುನಾವಣಾ ಫಲಿತಾಂಶ ಬಂದಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಎಲ್ಲ. ಏನೇಳಿ? 2000 ಅದು ಗೃಹಿಣಿಯರಿಗೆ ಅಂತ ಹೇಳಿದ್ದಾರೆ. ಈಗ ಬಿಜೆಪಿಯ ಸರ್ಕಾರ 3.5 ವರ್ಷ ಆಡಳಿತದಲ್ಲಿದ್ದರು, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದವರಿಗೆ ಜ್ಞಾನ ಇರಲಿಲ್ವಾ? ಈಗ ಯುಗಾದಿ ಹಬ್ಬಕ್ಕೊಂದು ಉಡುಗೊರೆ ಸಿಲಿಂಡ್ರು, ಗಣೇಶನ ಹಬ್ಬಕ್ಕೊಂದು ಸಿಲಿಂಡ್ರು, ದೀಪಾವಳಿ ಹಬ್ಬಕ್ಕೊಂದು ಸಿಲಿಂಡ್ರು, ಅದರಿಂದ ಏನು ಉಪಯೋಗ? ನೆನಪಿಸ್ಕೊಡೋದಕ್ಕ ರೇಟನ್ನು ಎಷ್ಟೆಷ್ಟಾಗಿದೆ ಅಂತ? ಅದು ಆ ಗಿಮ್ಮಿಕ್ ವರ್ಕೌಟ್ ಆಗಲ್ಲ. ಈಗ 3 ಸಿಲಿಂಡ್ರು ಕೊಡೋದು ಸರ್ಕಾರ ಇದ್ದಾಗಲೇ ಕೊಡ್ಬೋದಾಗಿತ್ತಲ್ವಾ? ಆಗಲೇ ಗಿಫ್ಟ್ ಘೋಷಣೆ ಮಾಡ್ಬೋದಾಗಿತ್ತು 3.5 ವರ್ಷ ಇದ್ದಾಗಲೇ. ಹಾಂ.